ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮುಗಿರವರ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮೀಣ ಭಾಗದ ಸಿಹಿ ನೀರು ಸಿಗುವ ಪ್ರದೇಶವನ್ನು ಬಿಟ್ಟು ಉಪ್ಪು ನೀರು ಸಿಗುವ ಭಾಗದಲ್ಲೇ ಜೆಜೆಎಂ ಕುಡಿಯುವ ನೀರಿನ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡುವುದು ಏಕೆ? ಸಿಹಿ ನೀರು ಇರುವಲ್ಲಿಯೇ ಯೋಜನೆ ರೂಪಿಸಿ ಅಲ್ಲಿಂದ ಸರಬರಾಜು ಮಾಡಬಹುದು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯೆ ಪುಷ್ಪಾ ನಾಯ್ಕ ಅವರು ಪ್ರಸ್ತಾಪಿಸಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಸಿಇಒ ಪ್ರಿಯಾಂಗ್ ಎಂ ಅವರು, ಇನ್ನು 30 ವರ್ಷ ನೀರು ಕೊಡುವಂತಹ ಮೂಲಗಳನ್ನು ಹುಡುಕಬೇಕು, ಅದಕ್ಕೆ ಜಿಯೋಲಾಜಿಸ್ಟ್ ಪರಿಶೀಲನೆ ಆಗಬೇಕು ಎಂದರು. ಈ ಸಮಯದಲ್ಲಿ 18 ಲಕ್ಷ ವೆಚ್ಚದ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯು ಕಳೆದ 2 ವರ್ಷದ ಹಿಂದೆ ಶುರುವಾಗಿದ್ದ ಯೋಜನೆ ಕಾಮಗಾರಿ ಮಧ್ಯೆಯೇ ನಿಂತು ಇನ್ನೂ ಮುಗಿಯಲಿಲ್ಲ ಎಂಬ ಮಾತಿಗೆ ಪುನಃ ಶುರುವಾಗಿದೆ ಎಂದ ಅಧಿಕಾರಿಯ ಮಾತಿಗೆ ಶುರುವಾಗಿದ್ದರೆ ರಾಜೀನಾಮೆ ಕೊಡುವುದಾಗಿ ಹೊನ್ನಾವರದ ಸದಸ್ಯ ಶಿವಾನಂದ ಹೆಗಡೆ ಅವರು ಸಭೆಯ ಮುಂದೆ ಕುಳಿತರು. ಇನ್ನು ಎಂಐ ಯೋಜನೆಯಲ್ಲಿ ಕೆಲಸ ಆಗಿದೆ, ಬಿಲ್ ಮಾಡಲಾಗಿದೆ ಎಂದು ಭಟ್ಕಳ ಸದಸ್ಯರಾದ ಆಲ್ಬರ್ಟ್ ಡಿಸೋಜಾ ಅವರು ಇಂಜಿನಿಯರ್ ಹಾಗೂ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿದರು. ಎಷ್ಟು ಕೆಲಸ ಆಗಿದೆ, ಎಷ್ಟು ಬಿಲ್ ಆಗಿದೆ ಎಂಬುದನ್ನು ನೋಡಿ ಕೆಲಸಕ್ಕೂ ಹೆಚ್ಚು ಬಿಲ್ ಆದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಇಒ ತಿಳಿಸಿದರು. ಈ ಸಮಯದಲ್ಲಿ ಕೆಲಸ ಆಗದೆ ನಿಲ್ಲಿಸಿ ಬಿಲ್ ಆದಾಗ ಗುತ್ತಿಗೆದಾರರಿಂದ ಮಂಜೂರಾದ ಹಣವನ್ನು ಹಿಂಪಡೆಯುವ ಆಶ್ವಾಸನೆ ನೀಡಿ ಎಂದು ಸಿಇಒ ಅವರಿಗೆ ಕೇಳಿದರು. ಉಳಿದಂತೆ ಸಭೆಯಲ್ಲಿ ಆಯುಷ್ ಇಲಾಖೆ, ಆರೋಗ್ಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಕ್ಷರ ದಾಸೋಹ, ವಯಸ್ಕರ ಶಿಕ್ಷಣ, ಯುವ ಸಬಲೀಕರಣ ಮತ್ತು ಕ್ರೀಡೆ, ಹಿಂದುಳಿದ ವರ್ಗಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ಸಾಮಾಜಿಕ ಅರಣ್ಯ ಇಲಾಖೆ, ರೇಷ್ಮೆ, ಕೃಷಿ, ಜಿಲ್ಲಾ ಪಂಚಾಯತ್ ಕೈಗಾರಿಕೆ, ಕೈಮಗ್ಗ ಮತ್ತು ಜವಳಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ನಿರ್ಮಿತಿ ಕೇಂದ್ರ, PMGSYK, RIDL, ಗ್ರಾಮೀಣ ಕುಡಿಯುವ ನೀರಿನ ಪೂರೈಕೆ ಮತ್ತು ನೈರ್ಮಲ್ಯ, ಸಹಕಾರ ಸಂಘಗಳ ಕೆಲಸ, ಕಾಮಗಾರಿ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಯಿತು. ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ರೇಣಕೆ, ಕೃಷಿ ಮತ್ತು ಕೈಗಾರಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಉಷಾ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಚೈತ್ರಾ ಕುಟಾರ್ಕರ್ ಉಪಸ್ಥಿತರಿದ್ದರು.